ಭಟ್ಕಳದ ತೆಂಗಿನಗುಡಿ ಬಂದರು ಆವರಣದಲ್ಲಿ ಸಾವರ್ಕರ್ ನಾಮ ಫಲಕ ಮತ್ತು ಹನುಮಾನ್ ಧ್ವಜ ಹಾರಿಸಿದ್ದಕ್ಕಾಗಿ ಇದೀಗ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ಎಫ್ಐಆರ್ ಗಳು ದಾಖಲಾಗಿವೆ. ಈ ಒಂದು ನಾಮ ಫಲಕವನ್ನ ಅಳವಡಿಸೋದಿಕ್ಕೆ ಅಥವಾ ಆ ಧ್ವಜವನ್ನ ಹಾರಿಸೋದಿಕ್ಕೆ ಗ್ರಾಮ ಪಂಚಾಯತಿ ಕಡೆಯಿಂದ ಪರ್ಮಿಷನ್ ತಗೊಳ್ಳಿ, ಅನುಮತಿನ ಪಡೆದುಕೊಳ್ಳಿ ಅಂತ ಗ್ರಾಮ ಪಂಚಾಯತಿ ಮುಂಚೆನೆ ಅದನ್ನ ತೆರವುಗೊಳಿಸಿತ್ತು. ಮುಂಚೆ ಕೂಡ ಹಾರಿಸಿದ್ರು, ಅದನ್ನ ಅಳವಡಿಸಿದ್ರು, ಆಗ ಅದನ್ನ ತೆರವುಗೊಳಿಸಲಾಗಿತ್ತು. ಆದ್ರೆ ಮತ್ತೊಮ್ಮೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ಕಾರ್ಯಕರ್ತರನ್ನ ಕಳಿಸಿ ಅಲ್ಲಿಯೇ ಧ್ವಜವನ್ನು ಹಾರಿಸಿ ಅಲ್ಲಿಯೇ ನಾಮಫಲಕವನ್ನ ಮತ್ತೆ ಅಳವಡಿಸಿ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರಂತೆ. ಹೀಗಾಗಿ ಅವರ ವಿರುದ್ಧ ಇದೀಗ ಎಫ್ಐಆರ್ ಕೇಸ್ ದಾಖಲಾಗಿದೆ. ದಿನಕ್ಕೊಂದು ವಿವಾದ ಮಾಡದೆ ಹೋದ್ರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಿದ್ದೆ ಬರಲ್ಲ ಅನ್ನುವ ಕಾಣ್ತಾ ಇದೆ.